ಡಿಕೆಶಿ ತಿಹಾರ್ ಜೈಲಿಗೆ ಹೋಗಲಿಕ್ಕೆ ರೆಡಿ ಆಗಬೇಕು ಎಂಬ ಹೇಳಿಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೊಟ್ಟಂತಹ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು. ಕಟೀಲು ಕುಮಾರಸ್ವಾಮಿಯ ನ್ಯಾಯಾಧೀಶರ ಪ್ರಶ್ನೆ ಮಾಡಿದ್ದಾರೆ. ಎಚ್ ಡಿಕೆ ಕಟೀಲು ಏನ್ ಜಡ್ಜ್ಗಳಲ್ಲ ಅಂಥೇಳಿ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಸಿಟಿ ರವಿಗೆ ಲೂಟಿ ರವಿ ಅಂತೇಳಿ ಹೆಸರು ಕೊಟ್ಟಿದ್ದೆ ಅವರು ಪಾರ್ಟಿ. ಮುಂದೆ ಟೈಮ್ ಬರಲಿ ಎಲ್ಲವನ್ನೂ ಹೇಳ್ತೇನೆ ಅಂತೇಳಿ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಡಿಕೆಶಿ. ಡಿಕೆಶಿ ತಿಹಾರ್ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಆಗಬೇಕು ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಅದಾದ್ಮೇಲೆ ರಾಜ್ಯಾಧ್ಯಕ್ಷರಾಗಿರುವಂತಹ ಕಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಾಲು ಸಾಲು ಹೇಳಿಕೆಗೆ ಡಿಕೆಶಿ ತಿಹಾರ್ ಜೈಲಿಗೆ ಹೋಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಡಿಕೆಶಿ ತಿಹಾರ್ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಆಗಬೇಕು ಅಂತೇಳಿ ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರೇ ನ್ಯಾಯಾಧೀಶರ ಅಂಥೇಳಿ ಕಟುವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಎಚ್ ಡಿ ಕೆಯೂ ಜಡ್ಜ್ ಅಲ್ಲ, ನಳಿನ್ ಕುಮಾರ್ ಕಟೀಲೂ ಜಡ್ಜ್ ಅಲ್ಲ ಅಂಥೇಳಿ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿ ಟಿ ರವಿಗೆ ಲೂಟಿ ರವಿ ಅಂಥೇಳಿ ಹೆಸರು ಕೊಟ್ಟಿದ್ದೆ ಅವರ ಪಾರ್ಟಿ ಅಂಥೇಳಿ ವ್ಯಂಗ್ಯವನ್ನು ಕೂಡ ಆಡಿದ್ದಾರೆ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು. ಲೋಕಸಮರ ಹತ್ರ ಆಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣ ರಂಗನ ಪಡೆದುಕೊಳ್ತಾ ಇದೆ. ರಾಜಕೀಯ ನಾಯಕರುಗಳ ನಡುವೆ ಮಾತಿನ ಮಲ್ಲಯುದ್ಧವೇ ನಡೀತಾ ಇದೆ. ಹೇಳಿಕೆಗೆ ಪ್ರತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಟಾಂಗ್ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ತಿಹಾರ್ ಜೈಲಿಗೆ ಹೋಗುವಂತಹ ವಿಚಾರವನ್ನು ಪದೇ ಪದೇ ಜೆ ಡಿ ಎಸ್ ಮತ್ತು ಬಿಜೆಪಿ ಪ್ರಸ್ತಾಪಿಸ್ತಾ ಇದೆ. ಇದೇ ವಿಚಾರವನ್ನೇ ಡಿಕೆಶಿ ಲಾಭವನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಅನಿಲ್ ಕುಮಾರ್ ಕಟೀಲ್ ಅವರು ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಎರಡನೇ ಬಾರಿ ತಿಹಾರ್ ಜೈಲಿಗೆ ಹೋಗಕ್ಕೆ ರೆಡಿ ಆಗಲಿ ಅಂತ. ಜಡ್ಜ ನಡೀಲ ನಳಿನ್ ಕುಮಾರ್ ಏನ್ ಜಡ್ಜ? ಮೊನ್ನೆ ದುಡ್ಡು ಸಿಕ್ಕಿದ್ರಲ್ಲಿ ನಿಮ್ಮ ಪಾತ್ರ ಇದೆ ಅಂತ ಅವರು ಜಡ್ಜ ಕುಮಾರಸ್ವಾಮಿನ ಜಡ್ಜ ಅಲ್ಲ, ನಿಮ್ಮ ಮೇಲೆ ಇಷ್ಟೊಂದು ಕುಮಾರಸ್ವಾಮಿನೂ ಜಡ್ಜ್ ಇಲ್ಲ, ನಳಿನ್ ಕುಮಾರ್ ಜಡ್ಜ್ ಇಲ್ಲ. ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಎರಡನೇ ಬಾರಿ ತಿಹಾರ್ ಜೈಲಿಗೆ ಹೋಗಕ್ಕೆ ರೆಡಿ ಆಗಲಿ ಅಂತ. ಜಡ್ಜ ನಡೀಲ ನಳಿನ್ ಕುಮಾರ್ ಏನ್ ಜಡ್ಜ? ಮೊನ್ನೆ ದುಡ್ಡು ಸಿಕ್ಕಿದ್ರಲ್ಲಿ ನಿಮ್ಮ ಪಾತ್ರ ಇದೆ ಅಂತ ಅವರು ಜಡ್ಜ ಕುಮಾರಸ್ವಾಮಿನೂ ಜಡ್ಜ.